ಹಾಯ್ ನಮಸ್ಕಾರ, ಕನ್ನಡ ಹೈಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಫ್ರೆಂಡ್ಸ್ ಯಾವ ರೀತಿ ನೀವು ಸ್ಕ್ರೀನ್ ಸೆಕ್ಯೂರಿಟಿ ಲಾಕನ್ನು ಯಾವ ರೀತಿ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಕಾಣೋರು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಮೊದಲು ಸೆಟ್ಟಿಂಗ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್, ನೀವು ಏನು ಮಾಡ್ಬೇಕಾಗುತ್ತೆ, ಈ ಕಡೆ ಮಧ್ಯ ಬಟನ್ ಇದೆ ನೋಡಿ, ಮಧ್ಯ ಬಟನ್ನ ಪಕ್ಕದಲ್ಲಿ ಇರೋ ಬಟನನ್ನು ಮೂರು ಸತಿ ಒತ್ತಬೇಕಾಗುತ್ತೆ. ಮೂರು ಸತಿ ಒತ್ತಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತಿದೆ ಫ್ರೆಂಡ್ಸ್. ಅದರಲ್ಲಿ ನೀವು ಮೊದಲನೇದು ಸ್ಕ್ರೀನ್ ಲಾಕ್ ಅಂತಿದೆ ನೋಡಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್, ಇದು ಆಫ್ ಇರುತ್ತೆ ಸ್ಕ್ರೀನ್ ಲಾಕ್ ಅಂತೇಳಿ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ನಿಮಗೆ ಇಷ್ಟ ಬಂದಿರೋ ಪಾಸ್ವರ್ಡನ್ನು ನೀವು ಹೊಡೆಯಬೇಕಾಗುತ್ತೆ. ನಾನು ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಈಗ ಸಿಂಪಲಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ನೋಡ್ಬೋದು, 1 2 3 4 ಅಂತ ಹೊಡಿತೀನಿ. 1 2 3 ಮತ್ತು 4, 1 2 3 4 ಅಂತ ಹೊಡೆದೆ ಫ್ರೆಂಡ್ಸ್. ಮತ್ತೊಂದು ಸತಿ ಅದನ್ನು ನೀವು ಮತ್ತೊಂದು ಸತಿ ಎಂಟ್ರ್ ಮಾಡ್ಬೇಕಾಗತ್ತೆ. ಆದಮೇಲೆ ಫ್ರೆಂಡ್ಸ್, ಇಲ್ಲಿ ಕೆಂಪು ಬಟನ್ ಮೇಲ್ಗಡೆ ಬಟನ್ ಒತ್ತೀರ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಲಾಕ್ ಆಗಿದೆ. ಮತ್ತು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಇರೋ ಜಾಗದಲ್ಲಿ ನೀವು ಬೇಕಾರ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಅದನ್ನು ಈಗ ವರ್ಕ್ ಆಗುತ್ತಾ ಇಲ್ಲ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಇಲ್ಲಿ ಲಾಕ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಓಪನ್ ಮಾಡ್ತೀನಿ ಸ್ಕ್ರೀನನ್ನು. ಈಗ ಲಾಕ್ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನಾನು ಸ್ಟಾರ್ ಬಟನ್ನು ಪ್ರೆಸ್ ಮಾಡ್ಕೊತೀನಿ. ಅದನ್ನು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ ಫ್ರೆಂಡ್ಸ್. ಅವಾಗ ನಾನು ಪಾಸ್ವರ್ಡ್ ಕೊಟ್ಟಿರೋದು 1 2 3 4 1 2 3 4 ಅಂತ ಕೊಟ್ಟಿದ್ದೆ ಫ್ರೆಂಡ್ಸ್. ಅದು ಒತ್ತಿದ ಕೂಡಲೇ ಫ್ರೆಂಡ್ಸ್, ಸ್ಕ್ರೀನು ಲಾಕು ಓಪನ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.